ನಾನು ಸತ್ಯಾಗ್ರಹ ಕೂಡ್ತೀನಿ ಅಲ್ರಿ ಮರ್ಯಾದ ಹೋಗತ್ರ ಹಂಗಲ್ಲ ಮಾತಾಡ್ತಾರೆ ಜಿಲ್ಲಾಡಳಿತದಲ್ಲಿ ಅಧಿಕಾರಿಗಳು ನಿಮ್ ಗಮನ ತಗೊಂಡ್ರೆ ತಂದಿಲ್ಲ ಸರ್ ತಂದಿಲ್ಲ ತಂದಿಲ್ಲ ಅವ್ರು ಹೇಳ್ತಾರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನ ತಗೊಂಡಿಲ್ಲ ಒಂದು ಫೋನ್ ಸಹಿತ ಮಾತಾಡೋದನ್ನ ಪೂರ ಕೇಳಿದ್ರೆ ಸುಮ್ಮನೆ ಹೆಂಗಿದ್ರು ಬಗ್ಗೆ ಒಂದು ನಿಮಿಷ ಪೂರ ಕೇಳಿದ್ಮೇಲೆ ಈಗ ಇದು ತನಕ ಬಂದ್ರ ಈಗ ನಿಮ್ಮ ಮನೆ ಇಷ್ಟು ಇದು ತನಕ ಬಂದ ಹೋರಾಟ ಮಾಡಿ ಕಷ್ಟಪಟ್ಟು 20 ಸಲ ಜಲ್ದಿ ಹೋಗಿ ಜಂಕ್ಷನ್ ಮಾಡಿರಿ ಅಧಿಕಾರಿಗಳ ಲೋಪ ಅಂತಂದ್ರೆ ಅದಕ್ಕ ಅಧಿಕಾರಿಗಳ ಲೋಪ ಮಾಡಿ ಅಂತಂದ್ರೆ ಜಿಲ್ಲಾಡಳಿತ ಲೋಪ ಆಗಿದೆ ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆ ಇಲಾಖೆ ಲೋಪ ಡೌಟ್ ಕಂಡೆತ್ತಿ ಮಾತಾಡ್ಕೊಡ್ತು 5 ಸಲ ಜಿಲ್ಲಾ ಉಸ್ತುವಾರಿ ಮಾತಾಡ್ತೀನಿ ಡೌಟ್ ಕಂಡೆತ್ತಿ ಏನ್ ಮಾತಾಡ್ತು ಏನ್ ಮಾತಾಡ್ತೀನಿ ನೀನು ನಾನು ಮುಖ್ಯಮಂತ್ರಿ ಉಸ್ತುವಾರಿ ಹಾಕ್ಯಾರ ನಾನು ಇಂದು ಮಾತಾಡ್ತೀನಿ ಎಲೆಕ್ಷನ್ ದಯಮ ನನ್ನ ಮರ್ಯಾದೆ ಕಲಿಬೇಕಾದ್ರೂ ಹೋಗಿ 5 ಸಲ ಗೆದ್ದಿದ್ದೀನಿ ಮಾತಾಡ್ಕೊಡ್ರಿ ನೀನೇ ಇಲ್ಲ 5 ಸಲ ಗೆದ್ದಿದ್ರೆ ಇಲ್ಲ 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 ಸಮಾನ ಇಲ್ಲ 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 ಇದು ನನ್ನ ಮರ್ಯಾದೆ ಹೋರಾಟ ಮಾಡಿ ಸರ್ ಹೋರಾಟ ಮಾಡಿದ್ರು ನಾ ಕೇಳಲಿ ನಾ ಹೋರಾಟ ಮಾಡಿದ್ರ ನಾ ಕೇಳಲಿ ಕ್ಯಾನ್ಸಲ್ ಆಗ್ಲಿ ಇಲ್ಲ ಇಲ್ಲ ಸತ್ಯರ ಕೂಡ್ತೀನಿ ಇಲ್ಲ ನನ್ನ ಸರಿ ನಾನು
ಅಣ್ಣ ಸ್ವಲ್ಪ ಹಿಂದಕ್ಕೆ ತೆಗೆ ಹಿಂದಕ್ಕೆ ಮಾಡು. ಹೆಂಗ್ ಮಾಡ್ಲಿ ಇಲ್ಲಿ ಹಿಡ್ಕೊಂಡು ಮಾಡಿದ್ರೆ ಆಗಲ್ಲ ಅಣ್ಣ, ಜೂಮ್ ಹಾಕಿ ಮಾಡ್ಬೇಕಣ್ಣ. ನೀವು ಮತ್ತೆ ಹಂಗ ಆಟೋ ಬಡ್ತಂದ್ರೆ ಹೆಂಗ? ಸರಿ ಮುಲ್ಲು ಲೋಕ ತೆಗಿಯೋ ಮರ ಬರೀ ಎಲ್ಲಿ ಹಿಂದಕ್ಕೆ ಬಾರ ಅಣ್ಣ. ಹಲೋ ಸರ್, ಉದ್ಘಾಟನೆ ಮಾಡಿ ಹೋಗ್ಬೇಕು. ನೀವು ಅವಮಾನ ಮಾಡಿ ಕಳಿಸ್ತಾರೆ ಡಿಸ್ಟಿಕ್ ಬಂದಾಗ ಗೊತ್ತಾಗಲ್ರಿ. ಪಕ್ಕದವರಿಗೆ ಅಧಿಕಾರಿಗಳಿಗೆ ದನ ಕಾಯ್ತಾರೆ ಎಲ್ಲರೂ ಸೇರಿ ದನ ಕೈ ಅಂತ. ನಮ್ಮ ಗಂಡು ಬುದ್ಧಿ ಇಲ್ಲ. ಈಗಲೂ ನಾನು ಅಂಬಿಗರ ಚೌಡಿ ನಿಗಮ ಸಂಪುಟ ದರ್ಜೆ ಸ್ಥಾನ ಮಾಡಿದೆ. ನನಗೆ ಗಮನಕ್ಕೆ ಸಹಿತ ತಂದಿಲ್ಲ. ಇದು ನನ್ನ ಕ್ಷೇತ್ರ, ನನ್ನ ಕ್ಷೇತ್ರ. ನಾನು ಹೋರಾಟ ಮಾಡಿ ಏಕಲವ್ಯ ಸಂಕಲ್ಪ ಮಾಡಿದ್ದೆ, ನನ್ನ ಗಮನಕ್ಕೆ ಸಹಿತ ತಂದಿಲ್ಲಿದ್ರು. ಅದಕ್ಕೆ ನನಗೆ ಅಲ್ಲಿ ಮುಖ್ಯಮಂತ್ರಿಗಳು ಇದೀಗ ನನಗೆ ಅಲ್ಲಿ ಎಲೆಕ್ಷನ್ ಉಸ್ತುವಾರಿ ಹಾಕಿದ್ದಾರೆ. ಅದಕ್ಕೆ ನನ್ನ ಗಮನಕ್ಕೆ ಸಹಿತ ತಂದಿಲ್ಲಿದ್ರು. ಇದು ನನ್ನ ಬೈಕಾಟ್ ಆಗ್ತಾ ಇದೆ. ಸರ್, ಈಗ ಯಾರ ವಿರುದ್ಧ ಬೈಕಾಟ್? ಜಿಲ್ಲಾಡಳಿತನ ರಾಮುಲ್ ಅವ್ರ ವಿರುದ್ಧನ? ರಾಮುಲ್ ಅವ್ರ ವಿರುದ್ಧನ ಜಿಲ್ಲಾಡಳಿತದ ವಿರುದ್ಧನ? ಯಾರ್ದು ಇದೆ ಆಹ್ವಾನ ಕೊಡ್ಲಾರ್ದಕ್ಕೆ ಯಾರ್ದು ಜಿಲ್ಲಾಡಳಿತ ಹೊಣೆ ಅಂತೀರ? ಹೆಂಗ ಏನ್ರಿ ಜಿಲ್ಲಾಡಳಿತ ಹೊಣೆ ಇದ್ರು? ಅಲ್ಲ, ಈಗ ರಾಮುಲು ಕೂಡ ಅವರು ನಿಮ್ಮನ್ನ ಗಮನಕ್ಕೆ ತರಬೇಕಿತ್ತಲ್ಲ, ನೀವು ಹಿರಿಯರ್ ಇದ್ದೀರಿ ಹೇಳ್ಬೋದಿತ್ತಲ್ಲ ಅವರು ರಾಮುಲ್ ಅವ್ರು. ಅಲ್ಲಲ್ಲ ಸರ್, ಸರ್ ಈಗ ರಾಮುಲ್ ಅವರು ನಿಮ್ಮ ಪಕ್ಷದವರು, ಈಗ ಇನ್ವಿಟೇಷನ್ ಅವ್ರನ್ನ ಕೇಳೇ ಮಾಡಿರ್ತಾರ? ಇಲ್ಲ, ಅವ್ರಿಗೆ ಅದು ಅಚಾನಕ್ ಅವ್ರಿಗೆ ಇದು ಜಿಲ್ಲಾಡಳಿತ ಅವ್ರಿಗೆ ಪಾಪ ಗಮನಕ್ಕೆ ತಂದಿರ್ತಾರಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಜಿಲ್ಲಾಡಳಿತ ನನಗೆ ಗಮನಕ್ಕೆ ತಂದಿತ್ತು. ಸರ್, ಹಿರಿಯರಿದ್ರಿ, ಒಂದು ಮಾತು ಕೇಳ್ಬೋದಿತ್ತು? ಸ್ಥಳೀಯ ಹೋರಾಟ ಮಾಡಿ ನಾನು ಜಿಲ್ಲಾ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾಗ ನಾನು ಹೋರಾಟ ಮಾಡಿ ಸೆಂಕ್ಷನ್ ಮಾಡಿದ್ದೆ. ನನಗೆ ಗಮನಕ್ಕೆ ತಂದಿಲ್ಲ. ಈಗಲೂ ಸಹಿತ ನಾನು ಚೇರ್ಮನ್ ಇದ್ದೀನಿ. ಅದಕ್ಕೆ ಮುಖ್ಯಮಂತ್ರಿಯವರು ನನಗೆ ಜಿಲ್ಲೆಗೆ ಉಸ್ತುವಾರಿ ಹಾಕಿದ್ದಾರೆ. ಅದಕ್ಕೆ ನನ್ನ ಗಮನಕ್ಕೆ ತಂದಿಲ್ಲ. ನಾನು ಬೈಕಾಟ್ ಹಾಕಿ ಮಿನಿಸ್ಟರ್ ಹತ್ರ ಈಗ ರಾಮುಲು ಮಿನಿಸ್ಟರ್ ಜೊತೆ ಡಿಸ್ಕಸ್ ಮಾಡಕ್ಕೆ ಹೋಗ್ತೀನಿ. ಸರಿ, ನೀವು ಪ್ರೋಗ್ರಾಮಲ್ಲಿ ಭಾಗವಹಿಸಲ್ಲ? ನಾನು ಭಾಗವಹಿಸಲ್ಲ, ಬೈಕಾಟ್ ಹಾಕಿ. ಒಂದು ಬ್ರೇಕ್. ಪಟ್ಟಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.